ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನಂದರೆ ನಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಡೈಲ್ ಪ್ಯಾಡ್ ಮೇಲೆ ನಮ್ಮ ಫೋಟೋನ ಹೇಗೆ ನಾವು ಸೆಟ್ ಮಾಡೋದಂತ ತಿಳ್ಕೊಳ. ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ನಮ್ಮ ಡಿಫಾಲ್ಟ್ ಡಯಲ್ ಪ್ಯಾಡ್ ಆಗಿದೆ. ಆಮೇಲೆ ನಾವು ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ಮೇಲೆ ನಮ್ಮ ಫೋಟೋ ಆ ಡಯಲ್ ಪ್ಯಾಡ್ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ನೋಡ್ಬೋದು. ಈಗ ಅದನ್ನು ಈ ಅಪ್ಲಿಕೇಶನ್ ಲಿಂಕ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಂದಲೇ ಡೌನ್ಲೋಡ್ನ ಮಾಡಬಹುದು. ಫ್ರೆಂಡ್ಸ್, ಇದರ ಸೆಟ್ಟಿಂಗ್ಸ್ನ ಎಲ್ಲ ತಿಳ್ಕೊಳ್ಬೇಕಂತಂದರೆ ನೀವು ವಿಡಿಯೋನ ಎಂಡ್ವರೆಗೂ ನೋಡಬೇಕು. ಹಾಗೆ ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಂಟರ್ಫೇಸ್ ಈ ರೀತಿಯಾಗಿ ಇರುತ್ತೆ. ಸೊ ಇದರಲ್ಲಿ ನಾವು 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಪರ್ಸನಲೈಸ್ಡ್ ಸೆಟ್ಟಿಂಗ್ಸ್, ಮತ್ತು ಡಯಲ್ ಪ್ಯಾಡ್ ಬ್ಯಾಕ್ಗ್ರೌಂಡ್, ಅದ ತಕ್ಷಣ ಗ್ಯಾಲರಿ. ಇಲ್ಲಿ ಗ್ಯಾಲರಿನ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ನೀವು ಯಾವ ಒಂದು ಫೋಟೋನ ಡಯಲ್ ಪ್ಯಾಡ್ ಮೇಲೆ ಯೂಸ್ ಮಾಡಬೇಕಂತ ಇದ್ರೆ ಆ ಫೋಟೋನ ಇಲ್ಲಿ ಚೂಸ್ ಮಾಡಿ. ನಾನೀಗ ಒಂದು ಫೋಟೋನ ಚೂಸ್ ಮಾಡ್ತಾ ಇದ್ದೀನಿ. ಆ ಫೋಟೋನ ಚೂಸ್ ಮಾಡಿದ ತಕ್ಷಣ ನಿಮಗೆ ಯಾವ ಒಂದು ಸೈಜ್ ಬೇಕು ಆ ರೀತಿಯಾಗಿ ಅಡ್ಜಸ್ಟ್ನ ಮಾಡ್ಕೋಬೋದು. ಆಮೇಲೆ ಓಕೆ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬಂದುಬಿಟ್ಟು ನಾವು ಸೆಟ್ ಮಾಡಿರೋ ಆ ಫೋಟೋನ ಇಲ್ಲಿ ನೋಡ್ಬೋದು. ನೋಡಿ, ನಾವು ಸೆಟ್ ಮಾಡಿರೋ ಫೋಟೋ ನಮ್ಮ ಡೈಲ್ ಪ್ಯಾಡ್ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಪರ್ಸನಲೈಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಲ್ ಲೋಗೋ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲೂ ಕೂಡ ನಾವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು ನಮ್ಮ ಕಾಲ್ ಲೋಗೋ ಮೇಲೆ ಕಾಣಿಸುತ್ತೆ. ನಾನೀಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಕ್ರಾಪ್ ಮಾಡಿ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಬ್ಯಾಕ್ ಬಂದು ಕಾಲ್ ಲೋಗೋ ಮೇಲೆ ನಾವು ಸೆಟ್ ಮಾಡಿರೋ ಫೋಟೋ ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೊ ಈಗ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಪರ್ಸನಲೈಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಕಾಂಟ್ಯಾಕ್ಟ್ ಲಿಸ್ಟ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಈಗ ಗ್ಯಾಲರಿ ಒಳಗಡೆ ಒಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದು ನಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿನ ಬ್ಯಾಕ್ಗ್ರೌಂಡಿಗೆ ಆ ಫೋಟೋ ಸೆಲೆಕ್ಟ್ ಆಗುತ್ತೆ. ಸೊ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮತ್ತು ಓಕೆನ ಕ್ಲಿಕ್ ಮಾಡಿ. ಈಗ ಬ್ಯಾಕ್ ಬಂದು ನಾವು ಕಾಂಟ್ಯಾಕ್ಟ್ಸ್ ಮೇಲೆ ನಮ್ಮ ಫೋಟೋ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ನೋಡಿ, ಕಾಂಟ್ಯಾಕ್ಟ್ಸ್ ಮೇಲೆ ನಮ್ಮ ಫೋಟೋ ಸೆಟ್ ಆಗಿದೆ. ಸೊ ಈಗ ಮತ್ತೆ ನಾವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಸೆಟ್ಟಿಂಗ್ಸ್, ಪರ್ಸನಲೈಸ್ ಸೆಟ್ಟಿಂಗ್ಸ್, ಮತ್ತು ಫಾಂಟ್ ಸ್ಟೈಲ್. ನಾವು ಇಲ್ಲಿ ತುಂಬ ಥರದ ಫಾಂಟ್ಸ್ಗಳು ನಮಗೆ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಬೇಕಾಗಿರೋ ಫಾಂಟ್ಸ್ನ ನಾವು ಸೆಟ್ನ ಮಾಡ್ಕೊಳ್ಬೋದು. ಇದರಲ್ಲಿ ತುಂಬ ರೀತಿಯ ಫಾಂಟ್ಸ್ಗಳು ಸಿಗುತ್ತೆ. ಸೊ ನೀವು ರೀಲೋಡ್ನ ಕ್ಲಿಕ್ ಮಾಡಿದ್ರೆ ಇನ್ನೂ ಫಾಂಟ್ಸ್ಗಳು ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ನಾವು ಒಂದು ಫಾಂಟ್ನ ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು. ನೋಡಿ, ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಫಾಂಟ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಿಮಗೆ ಬೇಕಾಗಿರೋ ಫಾಂಟ್ಸನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮರೆಯದೆ ಲೈಕ್, ಶೇರ್ ಮತ್ತು ಕಮೆಂಟ್ಸ್ನ ಮಾಡಿ.